ನಮಸ್ಕಾರ ರೀ. ಇವತ್ತು ಕೆಂಪು ಖಾರ ಹೆಂಗೆ ಮಾಡೋದು ತೋರಿಸ್ಕೊಡ್ತೇನೆ ರೀ. ಅದು ಜೋಳದ ರೊಟ್ಟಿಗಳಿಗೆ ಭಾಳ ಊಟಕ್ಕೆ ಸಿಗತ್ತೈತಿ ರೀ ನಮ್ಗೆ. ಯಾವತ್ತೂ ನಾವು ಮಾಡ್ತೀವಿ ರೀ, ನೀವು ಆ ಥರ ಕಲ್ಕೋರಿ, ನಿಮಗೂ ಬರ್ತೈತಿ. ಆಮೇಲೆ ಅದಕ್ಕೆ ಸೋಮಾಣಿ ಏನು ಹಾಕ್ಬೇಕಂದ್ರೆ ತೋರಿಸ್ಕೊಡ್ತೀನಿ. 30 ಬ್ಯಾಡಗಿ ಮೆಣಸಿನ್ಕಾಯಿ ನೆನೆ ಇಡಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು, ಒಂದು ಗಡ್ಡೆ ಬಿಡಿಸಿ ಇಟ್ಕೊಂಡು. ಆಮೇಲೆ ಅರ್ಧ ಕಪ್ಪು ಕೊಬ್ಬರಿ ತುರಿದು ಇಟ್ಕೋಬೇಕು. ಆಮೇಲೆ ಹುಣ್ಸಿನ ಹಣ್ಣು ಸ್ವಲ್ಪ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲನೂ ತೊಗೋಬೇಕು, ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಒಂದು ಚಮಚ ಜೀರಿಗೆ ತೊಗೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೋಬೇಕು. ಹೆಂಗೆ ಕರ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡು ಸಲ್ಲಾ ಕುಟ್ಕೋರಿ. ನಿಮಗೆ ಅದು ಸರಿ ಆಗಿಲ್ಲಂದ್ರೆ ಮಿಕ್ಸಿಯಾಗ ಹಾಕೋರಿ. ಸ್ವಲ್ಪ ಸ್ವಲ್ಪ ತೊಗೊಂಡು ಜಜ್ಜಿ ಮಾಡ್ಕೋರಿ. ಈಗ ಮಿಕ್ಸಿ ಬಂದಾವ ರೀ ನಿಮ್ಮ ಕಾಲಿಗೆ. ನಮ್ಮ ಕಾಲಲ್ಲೇ ಕುಟ್ಕೊಂಡು ತಿಂತೀವಿ ಕಲ್ಲಾಗ. ಹೌದು, ನಾವು ಸಣ್ಣವರಿದ್ದಾಗ ನಮ್ಮ ಕಾಲಿಗೆ ಬಿಸು ಕಲ್ಲಲ್ಲಿ ಜೋಳ ಬೀಸಿ, ಗೋಧಿ ಬೀಸಿ, ನವಣಿ ಭತ್ತನೂ ಕುಟ್ಟಿ ಅಕ್ಕಿ ಮಾಡಿ ನಾವು ತಿಂತಿದ್ದೀವಿ. ಈಗ ನಿಮ್ಮ ಕಾಲಿಲಿ ಈಗ ಮಿಕ್ಸಿ ಬಂದೈತಿ, ಬೀಸಾನ್ಗಿರ್ನ ಬಂದೈತಿ. ನಾವು ಅದನ್ನೇ ಮಾಡಿ ತಿಂದಿವಾಗ. ನಾವು ಈ ಥರ ತಿಂದು ನಮ್ಮ ಸಿರಿಯರ್ ಗಟ್ಟಿ ಐತಿ. ಈಗ ನೀವು ಈ ಥರ ಐತಿಂದೆ ನಿಮ್ಮ ಸಿರಿಯರ್ ಗಟ್ಟಿ ಐತಿ ನಮ್ಗೆ ಗೊತ್ತೀರಿ ಇಲ್ಲ? ನೀವು ಮಿಕ್ಸಾಗ ಹಾಕಿ ತಿಂತೀರಿ. ನಾವು ಕಲ್ಲಲ್ಲಿ ಜಜ್ತಿದ್ದೀವಿ. ಈಗಿನ ಮಂದಿ ಹೋಟೆಲ್ನಲ್ಲಿ ತಿಂತಾರೆ, ಕಲಾಕ್ ಶಕ್ತಿ ಇರೋದಿಲ್ಲ ಅವರು. ನಾವು ಮನ್ಯಾಗ ಮಾಡಿ ತಿಂತೀವಿ, ನಮ್ಮ ಸಿರಿಯರ್ ಗಟ್ಟಿ ಥರ ಐತಿ. ಆಗಿನ ಕಾಲದಾಗ ನಮ್ಮ ಅತ್ತಿ 3 ಬಿಸಾಕ ಹಚ್ತಳು. ಈಗಿನ ಕಾಲದಾಗ 9-8 ಆದರೂ ಸ್ವಸ್ತಿರ ಹೇಳೋದಿಲ್ರಿ. ಈಗ ಎಬ್ಸಿದ್ರೆ ಹೇಳೋದೇ ಇಲ್ಲ ಅವ್ರ. ಈಗಿನವ್ರು ಸುಖ ಅವ್ರ ಕಾಲು ಚಲೋ ಬಂದೈತಿ. ನಮ್ಮ ಕೈಲಿ ಹಂಗೆ ನಮ್ಮ ಕಾಲಿಲಿ ಅದು ಆ ಥರ ಇತ್ತು, ಅವ್ರ ಕಾಲಿಲಿ ಈ ಥರ ಐತಿ. ಅಂದ್ರೆ ಮೆಣಸಿನ್ಕಾಯಿನೂ ತಕ್ಕೊಂದು ಕಲ್ಲಲ್ಲಿ ಹಾಕೋತಾನ. ಬೆಳ್ಳುಳ್ಳಿ ಖಾರ ಜೋಳದ ಬಿಸಿ ರೊಟ್ಟಿ ಊಟ ಭಾಳ ಚಲೋ ಆಗ್ತೈತಿ. ಈ ಥರ ನೀವು ಮಾಡಿ ಕಲ್ಕೊಂಡು ಮಾಡಿರಿ, ನಾ ತೋರಿಸ್ತೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು, ಅದಕ್ಕೆ ಎಷ್ಟು ಬೇಕಷ್ಟು. ಆಮೇಲೆ ಜೀರಿಗೆ ಹಾಕೋಬೇಕು ಒಂದು ಚಮಚೆ. ಹುಣ್ಸೆಹಣ್ಣು ಹಾಕ್ಬೇಕು ರೀ. ಜೀರಿಗೆ ಹಾಕಿದ್ದೀನಿ ರೀ ಹುಣ್ಸೆಹಣ್ಣು ಸ್ವಲ್ಪ. ಸ್ವಲ್ಪ ಬಿರ್ಸಿರ್ತೈತಿ, ಜೋರಾಗಿ ಜಜ್ಜಬೇಕು. ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋಬೇಕು. ಏನಾದರೂ ನಮ್ಮ ಹಳ್ಳಿ ಊಟನೇ ಚಂದ, ಹಳ್ಳಿ ಜೀವನನೇ ಚಂದ. ಸೀಟೇಲಿ ಏನಿರ್ತೆ ಹೊಟ್ಟೆಲಿ ಊಟ, ಗಾಡಿ ಮ್ಯಾಗಿನ ನಿದ್ದಿ ಇದಲ್ಲ.
ನಾವು ಸಾಸಿರು ನೆಲಮ್ಮ ನಮ್ಮ ಒಂದು ದಿವಸ ಕೊಂದು ಮಲ್ಕೋತು. ಈಗ ನೀವು ಮಂಚ ಮಾಡಿಸ್ಕೊಂಡು ಗಾದಿ ಹಾಸ್ಕೊಂಡು ಮಲ್ಕೋತೀರಿ. ಅವಾಗ ನಮ್ಮ ಕಾಲ ಹಂಗ ನಿಮ್ಮ ಕಾಲ ಹಿಂಗ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳತ್ತ ಈ ಥರ ಎಲ್ಲ ಮಾಡಿ ನೀವು ಊಟ ಮಾಡಿ ನೋಡ್ರಿ. ಬೆಳ್ಳುಳ್ಳಿ ಹಾಕೋತೀನಿ ಸ್ವಲ್ಪ, ಬೆಳ್ಳುಳ್ಳಿ ಹಾಕೋಬೇಕು ಸ್ವಲ್ಪ. ಕೊಬ್ಬರಿ ಹಾಕೋತೀನಿ ಸ್ವಲ್ಪ ತುರಿದ್ಬಿಟ್ಟು ಸ್ವಲ್ಪ ಕೊಬ್ಬರಿ. ನೋಡ್ರಿ ಈ ಥರ ಸಣ್ಣ ಹಂಗೆ ಕೊಟ್ರಿ, ಕುಟ್ಟಿದ ಮೇಲೆ ರುಚಿ ಕೊಡ್ತೈತಿ. ನಾವು ಈ ಥರ ಕುಟ್ಕೊತೀವಿ ನಮ್ಮ ಊರಾಗ, ನಾವು ಈ ಥರ ಕುಟ್ಕೋತೀವಿ. ಅರ್ಧ ಮುರ ಕೊಟ್ಟರೆ ರುಚಿ ಕೊಡೋಂಗಿಲ್ಲ, ಈ ಥರ ಸಣ್ಣ ಕುಟ್ಕೋಬೇಕು ರುಚಿ ಹಾಕತ್ತೆ. ಬೆಳ್ಳುಳ್ಳಿ ಖಾರ ರೆಡಿ ಆತು ನೋಡ್ರಿ, ಚೆನ್ನಾಗಿ ಆತು. ಜ್ವರ ಬಂದಾಗ ರುಚಿ ಕೊಡ್ತೈತಿ ಇದನ್ನು ಮಾಡ್ಕೊತೀನ್ರಿ. ಇವತ್ತಿನ ಬೆಳ್ಳುಳ್ಳಿ ಖಾರ ಮಾಡಿ ನೋಡ್ರಿ, ಮಾಡಿ ತಿಂದು ನೋಡ್ರಿ ನೀವು. ಮತ್ತೆ ನಾವು ನೀವು ಮುಂದೆ ಸಿಗೋಣ. ನಮಸ್ಕಾರ.